ಸಿದ್ದು ಭಯಕ್ಕೆ ಬಿದ್ದು ಮೋದಿ ಡಿಸಿಎಂ ಮಾಡಲಿಲ್ಲವೇ? ದಲಿತ ನಾಯಕ ಸಿಎಂ ಆಗೋದು ಬಿಜೆಪಿಗೆ ಬೇಕಿಲ್ವಾ? ಪಟೇಲ್, ಕೃಷ್ಣ, ಸಿದ್ದು, ಬಿಎಸ್ವೈ ಚರಿತ್ರೆ ನೆನಪಿದೆಯಾ? ಬಿಜೆಪಿ ಹೈಕಮಾಂಡ್, ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬೊಮ್ಮಾಯಿ ಸರ್ಕಾರದಲ್ಲಿ ಯಾರಂದ್ರೆ ಯಾರನ್ನೂ ಡಿಸಿಎಂ ಮಾಡಲಿಲ್ಲವೇಕೆ ಗೊತ್ತಾ? ಬಿ ಶ್ರೀರಾಮುಲು ಅಂತ ಶೋಷಿತ ನಾಯಕ ಸಿಎಂ ಆಗೋದು ಬಿಜೆಪಿಗೆ ಬೇಕಿಲ್ಲವೇ? ಸಿದ್ದರಾಮಯ್ಯನ ಭಯಕ್ಕೆ ಪ್ರಧಾನಿ ಮೋದಿ ಬೊಮ್ಮಾಯಿ ಸಂಪುಟದಲ್ಲಿ ಡಿಸಿಎಂ ಸ್ಥಾನವನ್ನು ತೆಗೆದ್ರ? ರಾಜ್ಯದ ನಾಲ್ವರು ಡಿಸಿಎಂಗಳು ಸೃಷ್ಟಿಸಿದ ಚರಿತ್ರೆ ನೆನಪಿದೆಯಾ? ಅಷ್ಟಕ್ಕೂ, ಇದೇನಿದು ಮೋದಿ ಅಹಿಂದ ವಿರೋಧಿ ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ರಾಜ್ಯದ 8 ಡಿಸಿಎಂ ಪೈಕಿ 4 ಸೂಪರ್ ಸಿಎಂ ಅನ್ನೋದು ಗೊತ್ತಾ? ಬಿಎಸ್ ಯಡಿಯೂರಪ್ಪ ಅಂತ ಅನುಭವಿ ನಾಯಕರು ಸಿಎಂ ಆದಾಗ ಬಿಜೆಪಿ ಹೈಕಮಾಂಡ್ ಬೇಕಂತಲೇ 3 ಡಿಸಿಎಂ ಮಾಡಿತ್ತು. ಆದರೀಗ ಬಸವರಾಜ ಬೊಮ್ಮಾಯಿ ಮೊದಲ ಸಲ ಸಿಎಂ ಸ್ಥಾನಕ್ಕೇರಿದ್ದಾರೆ. ಆದಾಗ್ಯೂ ಒಬ್ಬೇ ಒಬ್ಬ ಡಿಸಿಎಂನ್ನು ಮೋದಿ, ಅಮಿತ್ ಶಾ ನೇಮಿಸಿಲ್ಲ. ಬಿಎಸ್ವೈ ಅವರಿಗಿಂತ ಹೆಚ್ಚಿನ ಆಡಳಿತಾನುಭವ ಬೊಮ್ಮಾಯಿ ಅವರಿಗಿದೆಯಾ? ಇಲ್ಲ. ಬಿ ಶ್ರೀರಾಮುಲು ಅಂತ ದಮನಿತ ಶೋಷಿತ ನಾಯಕರು ಸಿಎಂ ಆಗೋದು ಮೋದಿಗೆ ಇಷ್ಟವಿಲ್ಲ. ಇದೇ ಕಾರಣಕ್ಕೆ ನೋಡಿ ಡಿಸಿಎಂ ಪೋಸ್ಟನ್ನೇ ತೆಗೆದು ಬಿಟ್ರು. ಅರೆ, ಡಿಸಿಎಂ ಪೋಸ್ಟ್ ತೆಗೆದರೆ ರಾಮುಲು ಸಿಎಂ ಯಾಕೆ ಆಗೋದಿಲ್ಲ ಅಂತೀರಾ? ಅಲ್ಲೇ ಇರೋದು ಅಸಲಿಯತ್ತು. ರಾಜ್ಯ ಈ ತನಕ 8 ಮಂದಿ ಡಿಸಿಎಂಗಳನ್ನು ನೋಡಿದೆ. ಈ ಪೈಕಿ 4 ಸೂಪರ್ ಸಿಎಂ ಆಗಿದ್ದು ಈಗ ಚರಿತ್ರೆ. ಇದೇ ಚರಿತ್ರೆಯ ಭಯಕ್ಕೆ ಮುಖ್ಯವಾಗಿ ಸಿದ್ದರಾಮಯ್ಯನಂತೆ ಶ್ರೀರಾಮುಲು ಇನ್ನೆಲ್ಲಿ ಬೆಳೆಯುತ್ತಾರೋ ಅನ್ನೋ ಕಾರಣಕ್ಕೆ ವಾಲ್ಮೀಕಿ ನಾಯಕ ಶ್ರೀರಾಮುಲುರನ್ನು ಡಿಸಿಎಂ ಮಾಡಲೇ ಇಲ್ಲ ಬಿಜೆಪಿ ಹೈಕಮಾಂಡ್. ಅಷ್ಟಕ್ಕೂ ಸೂಪರ್ ಸಿಎಂ ಆದ 4 ಡಿಸಿಎಂಗಳು ಯಾರು ಅಂತೀರಾ? ಅವರನ್ನೇ ತೋರಿಸ್ತೀವಿ ನೋಡಿ. ಎಸ್ ಎಂ ಕೃಷ್ಣ, ಒಮ್ಮೆ ಡಿಸಿಎಂ, ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಡಿಸಿಎಂ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ. ವೀರಪ್ಪ ಮೊಯ್ಲಿ ಸಿಎಂ ಆಗಿದ್ದಾಗ ಅವರ ಸಂಪುಟದಲ್ಲಿ ಮೊದಲ ಸಲ ಡಿಸಿಎಂ ಹುದ್ದೆ ಸೃಷ್ಟಿಸಿ ಅದನ್ನ ಎಸ್ ಎಂ ಕೃಷ್ಣರಿಗೆ ನೀಡಲಾಯಿತು. 21 ಜನವರಿ 1993 9 ಡಿಸೆಂಬರ್ 1994 ಡಿಸಿಎಂ ಆಗಿ ಸೇವೆ ಸಲ್ಲಿಸಿದ್ರು ಎಸ್ ಎಂ ಕೃಷ್ಣ. ಆ ಬಳಿಕ 1999 ರಾಜ್ಯದ 16 ಮುಖ್ಯಮಂತ್ರಿಯಾದರು. ಜೆ ಎಚ್ ಪಟೇಲ್, ಒಮ್ಮೆ ಡಿಸಿಎಂ, ರಾಜ್ಯದ 2 ಉಪಮುಖ್ಯಮಂತ್ರಿ ಹುದ್ದೆಗೇರಿದವರು ಜಯದೇವಪ್ಪ ಹಾಲಪ್ಪ ಪಟೇಲ್. ಹೌದು, ಜೆ ಎಚ್ ಪಟೇಲ್ ದೇವೇಗೌಡರು ಸಿಎಂ ಆಗಿದ್ದಾಗ ಡಿಸಿಎಂ ಆಗಿ ಸೇವೆ ಸಲ್ಲಿಸಿದ್ರು. 11 ಡಿಸೆಂಬರ್ 1994 - 31 ಮೇ 1996 ಡಿಸಿಎಂ ಆಗಿದ್ದ ಪಟೇಲರು ದೇವೇಗೌಡರ ಸ್ಥಾನಕ್ಕೇರಿದ್ದು ಇದೀಗ ಇತಿಹಾಸ. ದೇವೇಗೌಡರು ಪ್ರಧಾನಿಯಾದ ಕೂಡಲೇ ಪಟೇಲರು ರಾಜ್ಯದ 15 ಸಿಎಂ ಆದರು. ಸಿದ್ದರಾಮಯ್ಯ 2 ಸಲ ಡಿಸಿಎಂ. ರಾಜ್ಯ ಕಂಡ 3 ಡಿಸಿಎಂ ಸಿದ್ದರಾಮಯ್ಯ. ಜೆ ಎಚ್ ಪಟೇಲ್ ಸಿಎಂ ಸ್ಥಾನಕ್ಕೆ ಬಂದು ಕೂತಾಗ ಡಿಸಿಎಂ ಸ್ಥಾನಕ್ಕೇರಿದ್ದು ಸಿದ್ದರಾಮಯ್ಯ. ಆ ಬಳಿಕ ಎನ್ ಧರ್ಮಸಿಂಗ್ ಸಿಎಂ ಆದಾಗಲೂ ಡಿಸಿಎಂ ಸ್ಥಾನಕ್ಕೇರಿ ಸತತ 2 ಸಲ ಡಿಸಿಎಂ ಹುದ್ದೆ ಅಲಂಕರಿಸಿದ ಕೀರ್ತಿ ಸಿದ್ದರಾಮಯ್ಯ ಅವರ ಅಕೌಂಟ್ನಲ್ಲಿದೆ. ಹೀಗೆ ಸತತ 4.5 ವರ್ಷಗಳ ಕಾಲ ಡಿಸಿಎಂ ಆಗಿದ್ದ ಸಿದ್ದರಾಮಯ್ಯ 2013 ರಾಜ್ಯದ 22 ಮುಖ್ಯಮಂತ್ರಿಯಾಗಿ ಸುದೀರ್ಘ 5 ಆಳ್ವಿಕೆ ನಡೆಸಿದ್ರು. ದೇವರಾಜ ಅರಸು ಬಿಟ್ರೆ ಪೂರ್ಣಾವಧಿ ಮುಗಿಸಿದ ಮತ್ತೊಬ್ಬ ಸಿಎಂ ಸಿದ್ದು ಮಾತ್ರ ಅನ್ನೋ ಹೆಗ್ಗಳಿಕೆಯೂ ಇದೆ. ಬಿಎಸ್ ಯಡಿಯೂರಪ್ಪ, ಒಮ್ಮೆ ಡಿಸಿಎಂ, ರಾಜ್ಯ ಕಂಡ 5 ಡಿಸಿಎಂ ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ. ಕುಮಾರಸ್ವಾಮಿ ಜೊತೆ ಬಿಎಸ್ವೈ 2020 ಸರ್ಕಾರ ರಚಿಸಿದಾಗ HDK ಸಂಪುಟದಲ್ಲಿ ಬಿಎಸ್ವೈ ಡಿಸಿಎಂ ಆಗಿದ್ರು. 3 ಫೆಬ್ರವರಿ 2006 - 8 ಅಕ್ಟೋಬರ್ 2007 ಬಿಎಸ್ವೈ ಡಿಸಿಎಂ ಆಗಿ ಸೇವೆ ಸಲ್ಲಿಸಿದ್ರು. ಬಳಿಕ 1 ಅಲ್ಲ 2 ಅಲ್ಲ 4 ಸಲ ರಾಜ್ಯದ ಮುಖ್ಯಮಂತ್ರಿಯಾದರೂ ಬಿಎಸ್ವೈ. ಇದೇ ರೀತಿಯಲ್ಲೇ ಡಿಸಿಎಂ ಸ್ಥಾನಕ್ಕೇರಿದ ಬಹುಪಾಲು ನಾಯಕರು ಸಿಎಂ ಆದ ಚರಿತ್ರೆ ರಾಜ್ಯ ರಾಜಕೀಯದಲ್ಲಿದೆ. ಥೇಟ್ ಸಿದ್ದರಾಮಯ್ಯ ಅವರಂತೆಯೇ ಶ್ರೀರಾಮುಲು ಆದರೆ ಮೇಲ್ಜಾತಿಯ ನಾಯಕರನ್ನ ಹಾಗೂ ಮೇಲ್ಜಾತಿಯ ಸಮುದಾಯಗಳನ್ನು ಸಮಾಧಾನ ಮಾಡೋದು ಕಷ್ಟವಾಗುತ್ತದೆ ಅನ್ನೋದು RSS ಹಾಗೂ BJP ಹೈಕಮಾಂಡ್ ಲೆಕ್ಕಾಚಾರವಾಗಿದೆ. ಇದೇ ಕಾರಣಕ್ಕೆ ಬಿ ಶ್ರೀರಾಮುಲು ಸೇರಿದಂತೆ ಯಾವೊಬ್ಬ ಅಹಿಂದ ನಾಯಕರನ್ನು ಬೊಮ್ಮಾಯಿ ಸಂಪುಟದಲ್ಲಿ BJP RSS DCM ಮಾಡಿಲ್ಲ ಎನ್ನಲಾಗುತ್ತಿದೆ. ಈ ವಿಡಿಯೋ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.